ಇನ್ನು ರಾಜ್ಯ ರಾಜಕೀಯದತ್ತ ಗಮನ ಹರಿಸೋದಾದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಸದ್ದು ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಿಂದ ಜನಸಂಕಲ್ಪ ಯಾತ್ರೆ ಕಹಳೆ ಮುಳುಗಿದೆ. ಬಿಸಿಲ ನಾಡಿನಲ್ಲಿ ಇವತ್ತು ಬಿಜೆಪಿ ಸಂಕಲ್ಪ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ ಕೈನಾಯಕರ ವಿರುದ್ಧ ಕೇಸರಿ ಪಾಳಿಯ ಅಪ್ಪರದ ವಾಗ್ಬಾಣಗಳನ್ನು ಬಿಟ್ಟಿದೆ. ಬಿಜೆಪಿಯಿಂದ ಜನಸಂಕಲ್ಪ ಯಾತ್ರೆಗೆ ಇವತ್ತು ಅಧಿಕೃತ ಚಾಲನೆ ಲಭ್ಯವಾಗಿದೆ. ಬಿಸಿಲ ನಾಡು ರಾಯಚೂರಿನಲ್ಲಿ ಜನಸಂಕಲ್ಪ ಯಾತ್ರೆಯ ಮೂಲಕ ಚುನಾವಣಾ ರಣಕಹಳಿಯನ್ನ ಬಿಜೆಪಿಯ ನಾಯಕರು ಮೊಳಗಿಸಿದ್ದಾರೆ. ಇವತ್ತು ರಾಯಚೂರಿನ ಗಿಲ್ಲೇಸೂಗೂರಿನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನಾ ಭಾಷಣದಲ್ಲಿ ಈ ಕಾರ್ಯಕ್ರಮದ ಚಾಲನೆ ನೀಡಿ ನಂತರದಲ್ಲಿ ಮಾಡಿದ ಭಾಷಣದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ರಾಜ್ಯಾದ್ಯಂತ ಒಟ್ಟು 50 ಕ್ಷೇತ್ರಗಳಲ್ಲಿ ಬಿಜೆಪಿಯ ಈ ಜನಸಂಕಲ್ಪ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾತ್ರೆ ಸಾಗಲಿದೆ. ನಾಳೆ ಕೊಪ್ಪಳ, ವಿಜಯನಗರ, ಬಳ್ಳಾರಿಯಲ್ಲಿ ಬಿಜೆಪಿಯ ಯಾತ್ರೆ ಸಾಗಲಿದೆ. ಹೀಗೆ ಹಂತ ಹಂತವಾಗಿ ಒಟ್ಟು 50 ಕ್ಷೇತ್ರಗಳಲ್ಲಿ ಡಿಸೆಂಬರ್ 25ರವರೆಗೆ ಈ ಜನಸಂಕಲ್ಪ ಯಾತ್ರೆಯನ್ನ ನಡೆಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡಿಸೆಂಬರ್ 25ನೇ ತಾರೀಕು ಅಂದ್ರೆ ಕೊನೆಯ ದಿನ ರಾಮನಗರದಲ್ಲಿ ಜನಸಂಕಲ್ಪ ಯಾತ್ರೆಗೆ ಅದ್ಧೂರಿ ತೆರೆ ಬೀಳಲಿದೆ. ರಾಯಚೂರಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆ ರಣಕಹಳೆ. ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ, ಬಿಎಸ್ವೈ ಮಾತಿನ ಮಳೆ. ಮತ್ತೊಮ್ಮೆ ಒಂದು ಪ್ರಗತಿಪರವಾದಂತಹ ರಾಜ್ಯವನ್ನ ಮಾಡುವಂತ ಒಂದು ಸಂಕಲ್ಪವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ಆ ಓಡಿದ್ರೆ ಓಡ್ತೀರಿ, ಕುಂದ್ರೆ ಕುಂದರ್ತೀರಿ. ಸ್ವಾಭಿಮಾನದ ಸಂಕೇತ ಅಲ್ಲ. ನೇತೃತ್ವ ಬಿಜೆಪಿ ಸರ್ಕಾರ ಆ ಸಾಲವನ್ನು ತೀರಿಸಿರೋದು ನಿಮಗೆ ಗೊತ್ತಿದೆ ತಾನೇ? ರಾಯಚೂರು ಇವತ್ತು ಕೇಸರಿಗಳ ತವರೂರಾಗಿತ್ತು. ಬಿಜೆಪಿಯ ಜನಸಂಕಲ್ಪ ಯಾತ್ರೆಗೆ ಮೆರುಗನ್ನ ತಂದಿತ್ತು. ಎಸ್, ಬಿಜೆಪಿ ಪಾಳೆಯದ 50 ಕ್ಷೇತ್ರಗಳಲ್ಲಿ ನಡೆಯಲಿರುವ ಸಂಕಲ್ಪ ಯಾತ್ರೆಗೆ ಇವತ್ತು ಚಾಲನೆ ಸಿಕ್ಕಿದೆ. ರಾಯಚೂರಿನ ಗಿಲ್ಲೇಸೂಗೂರಿನಲ್ಲಿ ಬಿಜೆಪಿಯ ಸಂಕಲ್ಪ ಯಾತ್ರೆಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ನೀಡಿದ್ದಾರೆ. ಈ ಮೂಲಕ ಡಿಸೆಂಬರ್ 25ರವರೆಗೆ ನಡೆಯಲಿರೋ ಕೇಸರಿ ಪಾಳೆಯದ ಸಂಕಲ್ಪ ಸಮರ ಅಬ್ಬರದ ಆರಂಭ ಪಡೆದಿದೆ. ಸಮಾವೇಶ ಆರಂಭವಾಗ್ತಿದ್ದಂತೆ ಕುರುಬ ಸಮಾಜದಿಂದ ಸಿಎಂಗೆ ಸನ್ಮಾನ ಮಾಡಲಾಯಿತು. ಬೊಮ್ಮಾಯಿಗೆ ಕಂಬಳಿ ಹೊದಿಸಿ ಕುರಿಮರಿಯನ್ನ ಕಾಣಿಕೆ ನೀಡಲಾಯಿತು. ಬಳಿಕ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಅಕ್ಷರಶಃ ಕೆಂಡವನ್ನೇ ಉಗುಳಿಸಿದ್ರು. ಸಿದ್ದರಾಮಯ್ಯ ಏನೋ ಸಮಾಜವಾದಿಯಿಂದ ಬಂದಿದ್ದೇವೆ, ಸಮಾಜವಾದಿಯನ್ನ ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರಿ ಅವತ್ತೇ ಸಮಾಜವಾದಿಯನ್ನ ಮಡಚಿ ಮನೆಗೆ ಇಟ್ಟುಬಿಟ್ಟಿರಿ, ಮರ್ತು ಬಿಟ್ಟಿದ್ದೀರಿ. ಭಾರತೀಯ ಜನತಾ ಪಕ್ಷದ ದಿಟ್ಟು ನಿಲುವು ನಮ್ಮ ನಾಯಕರಾದಂತ ಯಡಿಯೂರಪ್ಪನವರ ಆಶೀರ್ವಾದದಿಂದ ಇದನ್ನು ತೆಗೆದುಕೊಂಡಾಗ ಇದು ಕಾಂಗ್ರೆಸ್ ಕೊಡುಗೆ. ಕಾಂಗ್ರೆಸ್ ಕೊಡುಗೆ ಏನಪ್ಪ ಅಂತಂದ್ರೆ 10 ಹಲವಾರು ಭಾಗ್ಯ ಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯಕ್ಕೆ ದೌರ್ಭಾಗ್ಯವನ್ನೇನು ಕೊಟ್ಟಿದ್ದಾರೆ ಅದು ಎಸ್ಸಿ ಎಸ್ಟಿಗೆ ಬಹಳ ದೊಡ್ಡ ದೌರ್ಭಾಗ್ಯ ಕೊಟ್ಟಿರೋದೇ ಕಾಂಗ್ರೆಸ್ ಕೊಡುಗೆ. ಸಣ್ಣ ಹುಡುಗನ ಕಾಲ್ ಕೈಯಾಗಿ ನೀವು ನಿಂತು ಸೇವೆ ಮಾಡ್ತಿರಲ್ಲ, ಆ ಓಡಿದ್ರೆ ಓಡ್ತೀರಿ, ಕುಂದ್ರೆ ಕುಂದರ್ತೀರಿ. 75 ಲಕ್ಷದ ಹ್ಯೂಬ್ಲೆ ವಾಚ್ ಯಾರು ಕೊಟ್ಟಿದ್ರು? ಸಿದ್ದರಾಮಯ್ಯರ ವಾಚ್ ಕಥನ ತೆಗೆದ ಯಡಿಯೂರಪ್ಪ. ಜನಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತಿನ ಉದ್ದಕ್ಕೂ ಕೈ ನಾಯಕರ ಹಗರಣಗಳ ಬಗ್ಗೆ ಮಾತನಾಡಿದ್ರು. ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಅಕ್ರಮಗಳ ವಾಗ್ಬಾಣ ಬಿಟ್ರು. ಜೊತೆಗೆ ಮುಂದಿನ ಚುನಾವಣೆ ಬಗ್ಗೆ ಭವಿಷ್ಯ ನುಡಿದ್ರು. ನಾಳೆ 150 ಕ್ಷೇತ್ರ ಗೆಲ್ಲವರೆಗೆ ನಾವ್ಯಾರು ಮನೆಯಲ್ಲಿ ಸೇರೋದಿಲ್ಲ. ನಮ್ಮ ಶಿವನಗೌಡ ನಾಯಕ್, ರಾಜೀವ್ ನಾಯಕ್, ಉಳಿದೆಲ್ಲ ನಾಯಕರುಗಳು ಒಟ್ಟಾಗಿ ಸೇರಿ ಈ ಭಾಗದಲ್ಲಿರುವಂತಹ ಎಲ್ಲ ಜ್ವಲಂತ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ
ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆರೆ ಕಟ್ಟೆಗಳನ್ನು ತುಂಬಿಸಿ ರೈತ ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆಯನ್ನು ಕೊಡೋದ್ರ ಮೂಲಕ ನೀವು ನೆಮ್ಮದಿಯಿಂದ ಗೌರವಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದ್ದಾಗ ಪೆಟ್ರೋಲಿಯಂನಲ್ಲಿ ಉತ್ಪನ್ನಗಳ ಮೇಲೆ 2.5 ಲಕ್ಷ ಕೋಟಿ ಸಾಲ ಮಾಡಿದ್ದನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಆ ಸಾಲವನ್ನು ತೀರಿಸಿರೋದು ನಿಮಗೆ ಗೊತ್ತಿದೆ ತಾನೇ. ರಾಯಚೂರಿನ ಮಂತ್ರಾಲಯ ಸೇತುವೆಗೆ ಬಿಎಸ್ ಯಡಿಯೂರಪ್ಪರ ಹೆಸರನ್ನ ಇಡುವುದಾಗಿ ಸಿಎಂ ಬೊಮ್ಮಾಯಿ ಘೋಷಿಸಿದ್ರು. ಒಟ್ಟಾರೆ ಬಿಸಿಲ ನಾಡು ಇವತ್ತು ಕೇಸರಿ ನಾಡಾಗಿ ಪರಿವರ್ತನೆಯಾಗಿತ್ತು. ಕಾಂಗ್ರೆಸ್ ವಿರುದ್ಧ ವಾಗ್ಮಳೆ ಸುರಿಸೋ ಕಾರ್ಮೋಡದಂತೆ ಕಂಡಿತ್ತು. ಅದೇನಿರ್ಲಿ, ಕಾಂಗ್ರೆಸ್ ಐಕ್ಯತೆ ಮುಂದೆ ಬಿಜೆಪಿಯ ಜನಸಂಕಲ್ಪ ವರ್ಕೌಟ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ರಾಯಚೂರು.